नमस्कार वीक्षकरे, नान निमगे लास्ट वीडियो नल्ले साइट प्लान नोडिकोंडु हेगे बाउंड्री फिक्स माडबेकु अंत तोरिसिकोट्टिद्दे। सो इवत्तु नानु ई वीडियोदल्लि निमगे हेगे फूटिंग प्लान नोडिकोंडु ग्राउंड अल्लि फूटिंग मार्किंग हेगे माडबेकु अंत तिळिसिकोड्तीनि। नीवु इल्लि ड्रायिंग अन्नु अब्सर्व माड्ता इरबहुदु। मोदलनेदागि नावु ड्रायिंग न नीटागि अब्सर्व माडबेकागुत्ते, याव सैज कालमु एल्लिदे, फूटिंग दु सैज एष्टु अंत अब्सर्व माडबेकु। नेक्स्टु अब्सर्व माडेल आदमेले ನಾವು ಬೌಂಡ್ರಿಯನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೊಂದು ಸರಿ ಬೌಂಡ್ರಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಬೌಂಡ್ರಿನ ನಾವೀಗ ನೋಡಾಯಿತು. ನಾವೇನು ಮಾಡಬೇಕು ಇವಾಗ, ಲೆಫ್ಟ್ ಸೈಡಿಂದ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫೋರ್ ಇಂಚ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಫೋರ್ ಇಂಚ್ ಯಾಕೆ ಆಪ್ಸೈಡ್ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಇಲ್ಲೊಂದು ಕಾಲಮ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಾಲಮ್ ಇದೆ, ಕಾಲಮ್ದು ಸೆಂಟರ್ ಲೈನ ಇಲ್ಲಿ ಡ್ರಾ ಮಾಡಿದ್ದಾರೆ. ನಮಗೆ ಆ ಲಾಸ್ಟ್ ಪಾಯಿಂಟಿಂದ ಇಲ್ಲಿಗೆ ಫೋರ್ ಇಂಚ್ ಆಗುತ್ತೆ, ಅಂದರೆ ನಮ್ಮ ಈ ಕಾಲಮ್ದು ವಿಡ್ತು 8 ಇಂಚ್ ಇರುತ್ತೆ. ನಾವೇನು ಮಾಡಬೇಕು, ಫಸ್ಟಿಗೆ ಫೂಟಿಂಗ್ ಮಾರ್ಕಿಂಗ್ ಮಾಡಬೇಕು ಅಂದರೆ ಗ್ರಿಡ್ ಲೈನ್ ಅಂತ ಹೇಳ್ತೀವಿ. ಈ ಲೈನ್ ಏನಿದೆ ಸೆಂಟರ್ ಲೈನಲ್ಲಿ ಪಾಸ್ ಆಗಿದೆಯಲ್ಲ, ಇದಕ್ಕೆ ಗ್ರಿಡ್ ಲೈನ್ ಅಂತ ಕರಿತೀವಿ. ಈ ಗ್ರಿಡ್ ಲೈನನ್ನು ನಾವು ಈ ಡ್ರಾಯಿಂಗಲ್ಲಿ ಏನು ಕೊಟ್ಟಿದ್ದಾರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಿ ಡ್ರಾಯಿಂಗು, ಇದೇ ರೀತಿ ಗ್ರಿಡ್ ಲೈನನ್ನು ನಾವು ಗ್ರೌಂಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ನಮಗೆ ಈ ರೀತಿ ಸೆಂಟರ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಆವಾಗ ಅಲ್ಲಿಂದ ನಾವು ಮಿಡ್ ಸೆಂಟರ್ ಲೈನಿಂದ ಎಷ್ಟು ವಿಡ್ತ್ ಬರುತ್ತೆ ಅದನ್ನ ಗ್ರೌಂಡಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾವೇನು ಮಾಡಬೇಕು, ಗ್ರೌಂಡಲ್ಲಿ ಮೊದಲಿಗೆ ಈ ಪಾಯಿಂಟನ್ನು ಫಿಕ್ಸ್ ಮಾಡ್ಕೋಬೇಕು. ನಮ್ಮದೇನು 4 ಇಂಚ್ ಅಂತ ತೋರಿಸಿದ್ದಾರೆ, ಇಲ್ಲಿಂದ ನಮ್ಮದು ಕಾಲಮ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಒಂದು ಅಲ್ಲಿಂದ 4 ಇಂಚ್ ಬಿಟ್ಟುಬಿಟ್ಟು, ಅಂದರೆ ನಾನೀಗ ಆಲ್ರೆಡಿ ಬೌಂಡ್ರಿನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನಮ್ಮದು 4 ಇಂಚಲ್ಲಿ ಫಸ್ಟು ಪಾಯಿಂಟ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಒಂದು ರಾಡ್ನ ಪ್ಲೇಸ್ ಮಾಡಬೇಕು. ರಾಡ್ನ ಪ್ಲೇಸ್ ಮಾಡಿ ಸೇಮ್ ಅದೇ ಲೈನಲ್ಲಿ ಈ ಸೈಡು ಅಷ್ಟೇ ರಾಡ್ನ ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ನಾವು ಲೈನ್ ಡೋರಿನ ಕಟ್ಟಬೇಕಾಗುತ್ತೆ. ಎರಡು ಕಡೆ ಲೈನ್ ಡೋರಿ ಕಟ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು 3 ಫೀಟ್ 1 ಇಂಚ್ ಅಂತ ಇದೆ. ಆ ಪಾಯಿಂಟಿಂದ 3 ಫೀಟ್ 1 ಇಂಚ್ ಗ್ಯಾಪ್ ಇಟ್ಬಿಟ್ಟು ಇಲ್ಲಿ ಇನ್ನೊಂದು ರಾಡ್ನ ಪ್ಲೇಸ್ ಮಾಡಬೇಕಾಗುತ್ತಂದರೆ ಒಳಗಡೆ ಹಾಕಿ ಚುಚ್ಚಬೇಕಾಗುತ್ತೆ. ಇಲ್ಲೂ ಸೇಮು, ಮತ್ತು ಇಲ್ಲೂ ಕೂಡ ಒಂದು ರಾಡ್ನ ಚುಚ್ಚಬೇಕಾಗುತ್ತೆ. ಎರಡಕ್ಕೂ ಕೂಡ ಲೈನ್ ಡೋರಿನ ನಾವು ಎಳಿ ಕಟ್ಟಬೇಕಾಗುತ್ತೆ. ಸೊ ನಮಗೆ 2 ಪಾಯಿಂಟ್ ಸಿಕ್ತು. ಇದೇ ರೀತಿ ನಾವು ಥರ್ಡ್ ಪಾಯಿಂಟ್ಗೂ ಹಾಗೆ ಮಾಡಬೇಕು. ಫೋರ್ತ್ ಪಾಯಿಂಟು ಇಲ್ಲಿ ವಿಡ್ತ್ ಕೊಟ್ಟಿರ್ತಾರೆ, ಎರಡರ ಮಧ್ಯೆ ಎಷ್ಟಿರುತ್ತೆ ಅಂತ, ಅಷ್ಟು ಸೇಮು ಈ ಕಡೆ ಎಷ್ಟು ಬಿಡ್ತೀವಿ ಅಷ್ಟೇನು ಕೂಡ ಈ ಕಡೆನೂ ಕೊಟ್ಟಿರ್ತಾರೆ. ಅದೇ ರೀತಿ ನಮಗೆ 4 ಲೈನ್ ಡೋರಿ ಆಯಿತು, 5th, 6th, 6 ಲೈನ್ ಡೋರಿ ಬರುತ್ತೆ. 6 ಲೈನ್ ಡೋರಿಂದ ನಾವು ಗ್ರೌಂಡಲ್ಲಿ ಈ ಮೆಜರ್ಮೆಂಟ್ನ ನೋಡಿಕೊಂಡು ಇಲ್ಲಿಗೆ ಲೈನ್ ಡೋರಿನ ಕಟ್ಕೋಬೇಕಾಗುತ್ತೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, 4th, 5th, 6th. ಈ ಕಡೆದಾದಮೇಲೆ ಏನು ಮಾಡಬೇಕು, ನಾವು ಯಾವಾಗಲೂ ಲೈನ್ ಡೋರಿನ ಭೂಮಿಗೆ ಟಚ್ ಆಗೋಂಗೆ ಕಟ್ಟಿರಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಆ ಲೈನ್ ಡೋರಿ ಮೇಲೆ ಸ್ಯಾಂಡನ್ನು ಯೂಸ್ ಮಾಡಿಕೊಂಡು ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೋದು. ಆ ರೀತಿ ಲೈನ್ ಡೋರಿ ಕಟ್ ಆದಮೇಲೆ ಪಾಯಿಂಟ್ ಸ್ಯಾಂಡ್ ಯೂಸ್ ಮಾಡಿಕೊಂಡು ನಾವು ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡು, ಅಂದರೆ ಲೈನ್ ಡೋರಿ ಮೇಲೆ ಸ್ಯಾಂಡ್ನ ಹಾಕ್ಕೊಂಡು ಹೋಗಬೇಕು. ಆ ರೀತಿ ಸ್ಯಾಂಡನ್ನು ಹಾಕಿದ್ಮೇಲೆ ನಮ್ಮದು ಪಾಯಿಂಟು ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಆ ಲೈನ್ ಡೋರಿ ಮತ್ತು ರಾಡ್ನ ಏನು ಹಾಕಿರ್ತೀವಿ ಅದನ್ನ ತೆಗೆದುಬಿಟ್ಟು ಈ ಸೈಡು ನಾವು ಅದೇ ಥರ ಮಾಡ್ಕೋಬೇಕಾಗುತ್ತೆ, ಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಬೌಂಡ್ರಿ ಇತ್ತಲ್ಲ, ಅಲ್ಲಿಂದ ಫಸ್ಟ್ ಪಾಯಿಂಟಿಂದ 2 ಫೀಟ್ 3 ಇಂಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಂದ 2 ಫೀಟ್ 3 ಇಂಚ್ ಬಿಟ್ಟು ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸೇಮ್ ಪಾಯಿಂಟು ಇಲ್ಲೂ ಕೂಡ 2 ಫೀಟ್ 3 ಇಂಚ್ ಬಿಟ್ಬಿಟ್ಟು ಅಲ್ಲಿ ಎ ಪಾಯಿಂಟು ಎಲ್ಲೋ ಎರಡು ಕಡೆಯಿಂದ ರಾಡ್ ಚುಚ್ಚಿಬಿಟ್ಟು ಲೈನ್ ಡೋರಿಂದ ಕಟ್ಟಬೇಕು. ಅದೇ ರೀತಿ ಸೇಮು ಬಿ ಪಾಯಿಂಟ್ನು ಮಾಡಬೇಕು. ಇಲ್ಲಿ ನೋಡ್ತಿದ್ದೀರಾ ಬಿ, ನಾವೇನು ಅಂತ ಹೇಳಿದ್ರೆ ಡ್ರಾಯಿಂಗಲ್ಲಿ ಏನಿದೆ ಎಕ್ಸಾಕ್ಟು ನಾವು ಗ್ರೌಂಡಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟು ಸಿ, ಅದೇ ಥರ ಡಿ, ಈ ರೀತಿ ನಾವು ಪಾಯಿಂಟ್ನ ಟ್ರಾನ್ಸ್ಫರ್ ಮಾಡಿದಾಗ ಗ್ರೌಂಡಲ್ಲಿ ನಮಗೆ ಎಲ್ಲಿ ಫೂಟಿಂಗ್ ಬರುತ್ತೆ ಅಲ್ಲಿಂದ ಎಷ್ಟು ಗ್ಯಾಪ್ ಬಿಡಬೇಕು ಅಂತ ಗೊತ್ತಾಗುತ್ತೆ. ಇದೇ ರೀತಿ ನಾವು ಲೈನ್ ಡೋರಿನ ಕಟ್ಕೊಂಡು ಅದ್ರ ಮೇಲೆ ಸ್ಯಾಂಡ್ ಹಾಕ್ಬಿಟ್ಟು ಈ ಎರಡೂ ಕಡೆಯೂ ಕೂಡ ನಾವು ಗ್ರಿಡ್ ಲೈನ್ನ ಗ್ರೌಂಡಲ್ಲಿ ಡ್ರಾ ಮಾಡ್ಕೋಬೇಕು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ, ನಾನು ಗ್ರಿಡ್ ಲೈನ್ನ ಡ್ರಾ ಮಾಡ್ಕೋಬೇಕು ಅಂತ ಹೇಳಿದೆ. ನಾವಿಲ್ಲಿ ಗ್ರೌಂಡಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ನಮ್ಮದು ಇದೇ ರೀತಿ ಗ್ರಿಡ್ ಲೈನು ಕಾಣುತ್ತೆ. ನಮಗೆ ಇಲ್ಲಿ ಸೆಂಟರಲ್ಲಿ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ರೀತಿ ಸೆಂಟ್ರಲ್ಲಿ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ನಾವು ಡ್ರಾಯಿಂಗ್ನ ಅಬ್ಸರ್ವ್ ಮಾಡಿ ನಮಗೆ ಡ್ರಾಯಿಂಗಲ್ಲಿ ನೀವು ಇಲ್ಲಿ ನೋಡ್ತಾಯಿದ್ದೀರಾ, ನೀವು ನೋಡ್ತಾಯಿದ್ದೀರಾ ಇಲ್ಲಿ ಇದು 3 ಫೀಟ್ 9 ಇಂಚ್ ಇದೆ. ಈ ಫೂಟಿಂಗ್ದು ವಿಡ್ತು 3 ಫೀಟ್ 9 ಇಂಚು, ಅಂದರೆ ಇದ್ರದ್ದು ಸೆಂಟರ್ ಪಾಯಿಂಟಲ್ಲಿ ನಮಗೆ ಪಾಯಿಂಟ್ ಸಿಕ್ಕಿದೆ. ಈ ಸೆಂಟರ್ ಪಾಯಿಂಟು ಅಂತ ಅಂದರೆ 3 ಫೀಟ್ 9 ಇಂಚ್ ಅಂದರೆ 45 ಇಂಚ್ ಆಗುತ್ತೆ. 45 ಇಂಚ್ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ನಮಗೆ, 22 ಆ್ಯಂಡ್ ಹಾಫ್ ಇಂಚ್ ಆಗುತ್ತೆ. 22 ಆ್ಯಂಡ್ ಹಾಫ್ ಇಂಚು ಮತ್ತು ಇನ್ನೊಂದು 22 ಆ್ಯಂಡ್ ಹಾಫ್ ಇಂಚು, ಟೋಟಲಾಗಿ 45 ಇಂಚ್ ಆಗುತ್ತೆ. ನಾವಿವಾಗ 45 ನಮ್ಗೆ ಆಲ್ರೆಡಿ ಸೆಂಟರ್ ಪಾಯಿಂಟ್ ಸಿಕ್ಕಿರೋದ್ರಿಂದ
ಈ ಪಾಯಿಂಟಿಂದ 22.5 ಈ ಕಡೆ ಮಾರ್ಕ್ ಮಾಡ್ಕೋಬೇಕು, ಈ ಪಾಯಿಂಟಿಂದ ಈ ಕಡೆಗೆ 22.5 ಇಂಚನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾವೇನು ಮಾಡಬೇಕು, ಯಾವಾಗಲೂ ಕೂಡ ನಾವು ಫೂಟಿಂಗ್ ಮಾರ್ಕಿಂಗ್ ಮಾಡುವಾಗ 1 ಫೀಟು ಈ ಕಡೆ ಜಾಸ್ತಿ ಮತ್ತು 1 ಫೀಟ್ ಈ ಕಡೆ ಜಾಸ್ತಿನ ನಾವು ಎಕ್ಸ್ಕವೇಷನ್ ಮಾರ್ಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಕ್ಸ್ಕವೇಷನ್ನು ಮಾಡಬೇಕಾಗುತ್ತೆ. ಯಾಕೆ ಎಲ್ಲ ಈ ಎಲ್ಲ 4 ಸೈಡ್ 1 ಫೀಟ್ ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ, ನಮ್ಮದು ಆ ಎಕ್ಸ್ಕವೇಷನ್ ಮಾಡಿರ್ತೀವಿ ಆ ಏರಿಯಾದೊಳಗಡೆ ಬಾರ್ ಬೆಂಡಿಂಗ್ ವರ್ಕ್ ಮಾಡಬೇಕಾಗಿರುತ್ತೆ, ಅಲ್ಲಿ ಕಾಂಕ್ರೀಟ್ ಹಾಕಬೇಕಾಗಿರುತ್ತೆ, ನೆಕ್ಸ್ಟು ಡಿ ಶಟ್ರಿಂಗ್ ವರ್ಕ್ ಮಾಡಬೇಕಾಗಿರುತ್ತೆ, ನೆಕ್ಸ್ಟು ಡಿ ಶಟ್ರಿಂಗ್ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆಲ್ಲ ಒಬ್ಬ ಮನುಷ್ಯ ಇಲ್ಲಿ ಇಳಿದು ಈಸಿಯಾಗಿ ಆ್ಯಕ್ಸೆಸ್ ಮಾಡೋದಕ್ಕೆ ನಾವು ಜಾಗನ ಜಾಸ್ತಿ ತಗೊಳ್ಬೇಕಾಗುತ್ತೆ. ಅದರಿಂದಾಗಿ ಎಲ್ಲ 4 ಸೈಡಲ್ಲೂ ಕೂಡ 1 ಫೀಟು ಜಾಸ್ತಿ ತೊಗೋಬೇಕು. ನಮಗೆ 22.5 ಇಂಚು ಬಂದಿದೆ ಅಂತಂದರೆ ಇದು 1 ಫೀಟ್ 10.5 ಇಂಚ್ ಆಗುತ್ತೆ. 2 ಫೀಟ್ 10.5 ಇಂಚು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಈ ಸೈಡು 2 ಫೀಟ್ 10.5 ಇಂಚು, ಈ 2 ಫೀಟ್ 10.5 ಇಂಚು, ಅದೇ ರೀತಿ ಈ ಸೈಡು ಕೂಡ 2 ಫೀಟು 10.5 ಇಂಚು. ಇದೇ ರೀತಿ ಈ ಸೆಂಟರ್ ಪಾಯಿಂಟ್ ನಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಇಲ್ಲಿಂದ 2 ಫೀಟ್ 10.5 ಇಂಚು ಇಲ್ಲೆಲ್ಲೋ ಬರುತ್ತೆ, ಈ ಕಡೆ 2 ಫೀಟ್ 10.5 ಇಂಚು ಇಲ್ಲೆಲ್ಲೋ ಬರುತ್ತೆ. ಇದೇ ರೀತಿ ನಾವು ಈ ಕಡೆ ವಿಡ್ತನ್ನು ನಾವು ಡ್ರಾಯಿಂಗಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು. ಈ ವಿಡ್ತನ್ನು ಅಬ್ಸರ್ವ್ ಮಾಡಿಕೊಂಡು ಇಲ್ಲೂ ಕೂಡ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಫೂಟಿಂಗ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಗ್ರೌಂಡಲ್ಲಿ. ಇದೇ ರೀತಿ ವೀಕ್ಷಕರೇ ಎಲ್ಲ ಪ್ಲೇಸಲ್ಲೂ ಕೂಡ ನಾವು ಫೂಟಿಂಗ್ ಮಾರ್ಕನ್ನು ಮಾಡಿ ನೆಕ್ಸ್ಟ್ ನಾವು ಎಕ್ಸ್ಕವೇಷನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವಾಗ ಫೂಟಿಂಗ್ ಮಾರ್ಕ್ ಆಯಿತು ನೋಡಿ, ನಾವು ಫೂಟಿಂಗ್ ಮಾರ್ಕ್ ಮಾಡಾದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಇಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ ಫೂಟಿಂಗ್ನ ಮಾರ್ಕ್ ಮಾಡಿದ್ವಿ, ಎಲ್ಲದೂ ಕೂಡ ಎಕ್ಸ್ಟ್ರಾ 1 ಫೀಟ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ವಿ. ಈ ರೀತಿ ಫೂಟಿಂಗ್ ಮಾರ್ಕ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದೇ ನಮ್ಮದು ಎಕ್ಸ್ಕವೇಷನು. ಎಕ್ಸ್ಕವೇಷನಲ್ಲಿ ಏನು ಮಾಡಬೇಕು, ಎಕ್ಸ್ಕವೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಈ ಡ್ರಾಯಿಂಗ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಫೌಂಡೇಶನ್ ಡ್ರಾಯಿಂಗ್, ಏನಕ್ಕೆ ಫೌಂಡೇಶನ್ ಡ್ರಾಯಿಂಗ್ ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ನಮಗೆ ನಮ್ಮದು ಫೌಂಡೇಶನ್ ಡೆಪ್ತ್ ಎಷ್ಟು ಹೋಗಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡ್ತಾರೆ ಟೋಟಲಾಗಿ 3 ಮೀಟರ್ ಅಂತ ಅಬ್ಸರ್ವ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಲೆವೆಲ್ ಡ್ರಾಯಿಂಗ್ನ ನಾವು ನೋಡಬೇಕಾಗುತ್ತೆ. ನೋಡಿ, ಟೆಂಪ್ರವರಿ ಬೆಂಚ್ ಮಾರ್ಕು 100 ಅಂತ ಕೊಟ್ಟಿದ್ದಾರೆ, ರೋಡ್ ಲೆವೆಲ್ 101 ಅಂತ ಹೇಳಿದ್ರೆ ನಮಗೆ 101 ಮತ್ತು ನೆಕ್ಸ್ಟ್ ನೋಡ್ಬೋದು ಫೂಟಿಂಗ್ ಬೇಸ್ ಅಂತ ಕೊಟ್ಟಿದ್ದಾರೆ 104 ಅಂತ ಹೇಳಿದ್ರೆ ರೋಡ್ ಲೆವೆಲಿಂದ 3 ಮೀಟ್ರ್ ಡೌನಲ್ಲಿ ನಮ್ಮದು ಫೂಟಿಂಗ್ ಬೇಸ್ ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಫೂಟಿಂಗ್ ಬೇಸ್ ಅಂತ. ಇಲ್ಲಿ ಈ ರೀತಿ 101 ರೋಡ್ ಲೆವೆಲ್ ಇದ್ದರೆ 104 ಫೂಟಿಂಗ್ ಬೇಸ್ ಇರುತ್ತೆ ಅಂತ. ಅಂದರೆ ಅರ್ಥ 3 ಮೀಟರ್ ನಾವು ರೋಡ್ ಲೆವೆಲಿಂದ 3 ಮೀಟರ್ ಡೆಪ್ತ್ಗೆ ನಾವು ಎಕ್ಸ್ಕವೇಷನ್ನ ಮಾಡಬೇಕಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೋಬೇಕು, ನಾವು ಎಕ್ಸ್ಕವೇಷನ್ ಮಾಡಬೇಕಾದ್ರೆ ರೋಡ್ ಲೆವೆಲ್ ಎಲ್ಲಿರುತ್ತೆ ಆ ರೋಡ್ ಲೆವೆಲ್ನ ಈ ಭೂಮಿ ಮೇಲೆ ಒಂದು ರಾಡ್ನ ಪ್ಲೇಸ್ ಮಾಡಿಬಿಟ್ಟು ಆ ರಾಡ್ಗೆ ರೋಡಲ್ಲಿ ಏನಿರುತ್ತೆ ಲೆವೆಲ್ಲು ಅದೇ ಲೆವೆಲ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಆ ರಾಡಿಂದ ಕೆಳಗಡೆ ಪುನಃ 3 ಮೀಟ್ರು ನಾವು ಎಕ್ಸ್ಕವೇಷನ್ನ ಮಾಡಬೇಕು. ಅದಕ್ಕೆ ನಾವು ಈ JCBಯಿಂದ ಯಾರು ಎಕ್ಸ್ಕವೇಷನ್ ಮಾಡ್ತಿರ್ತಾರೆ ಆ ಎಕ್ಸ್ಕವೇಷನ್ ಮಾಡೋರಿಗೆ ನಾವು ಒಂದು ರಾಡಲ್ಲಿ 3 ಮೀಟ್ರ್ ಮಾರ್ಕ್ ಮಾಡಿಕೊಂಡು ಅವರಿಗೆ ಎಲ್ಲ ಏರಿಯಾದಲ್ಲೂ ಕೂಡ 3 ಮೀಟ್ರ್ ಎಕ್ಸ್ಕವೇಷನ್ ಮಾಡೋಕ್ಕೆ ಹೇಳಬೇಕಾಗುತ್ತೆ. ಆ 3 ಮೀಟ್ರಲ್ಲಿ ಏನೇನು ಬರುತ್ತೆ ಅಂತ ಅವರು ಡ್ರಾಯಿಂಗಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ, 100 mm PCC ಬರುತ್ತೆ ಫಸ್ಟು, PCC ಆದಮೇಲೆ 900 mm ಫೂಟಿಂಗ್ ಇದೆ, ಸೊ 1 ಮೀಟರ್ ಆಯಿತು. ನೆಕ್ಸ್ಟು ಫೂಟಿಂಗ್ ಮೇಲೆ ಇದು ಸ್ಟಬ್ ಕಾಲಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಸ್ಟಬ್ ಕಾಲಮ್ ಆದರೂ ಕರಿಬೋದು ಅಥವಾ ಸೈಜ್ ಸ್ಟೋನ್ ಮೇಸನ್ರಿ ಮಾಡ್ತಾರೆ. ಇದು ಕಾಂಕ್ರೀಟಲ್ಲಿ ಮಾಡೋದು, ಸೈಜ್ ಸ್ಟೋನ್ ಮೇಸನ್ರಿನೂ ಕೂಡ ಬರುತ್ತೆ ಇದ್ರ ಮೇಲೆ. ನಾವಿಲ್ಲಿ ಕಾಂಕ್ರೀಟಲ್ಲಿ ಮಾಡಿದ್ವಿ, ಅದ್ರ ಮೇಲೆ ನೆಕ್ಸ್ಟು 100 mm ಪುನಃ PCC ಬಂದಿದೆ, ನೆಕ್ಸ್ಟು 400 mm ಪ್ಲಿನ್ ಬೀಮ್ ಇದೆ. ಸೊ ಈ ಮೂರು ಟೋಟಲ್ ಇವೆಲ್ಲ ಸೇರಿ 3 ಮೀಟ್ರ್ ಇದೆ. ಅದರಿಂದಾಗಿ ನಾವು ಎಕ್ಸ್ಕವೇಷನ್ ಮಾಡಬೇಕಾದ್ರೆ ನಾವು ಗ್ರೌಂಡ್ ಲೆವೆಲಿಂದ ಅಂದರೆ ರೋಡ್ ಲೆವೆಲಿಂದ 3 ಮೀಟರು ಎಕ್ಸ್ಕವೇಷನ್ ಮಾಡಬೇಕು. ಇವಿಷ್ಟು ವೀಕ್ಷಕರೇ ನಾವು ಫೂಟಿಂಗ್ ಮಾರ್ಕಿಂಗ್ ಮಾಡಿ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ನೆನಪಿನಲ್ಲಿ ಇಡಬೇಕಾದಂಥ ಅಂಶ.